ಕಿರ್ಚಾಗೆ ಕಾಲು ಹಿಡಿದಾದ್ರೂ ಆಕೆನ ಕರ್ತಾ ಇರ್ತೀನಿ. ನೀವ್ ಹೆದ್ರ ಬೇಡಿ, ನೀವ್ ಹೆದ್ರ ಬೇಡಿ, ಗಿರಿಜವ್ವ ಇಲ್ಲಿ ಬರಬಾರ್ದು. ಗಿರಿಜವ್ವ ಯಾರು ಮತ್ತ ಅವ್ರು ಬಂದ್ರ ಲಗ್ನ ಹೆಂಗ್ ನಿಂದಿರ್ತದ? ಗೌರಿ ನೀ ಯಾರು? ನಿನಗ ಮತ್ತ ಈ ವಾಡ್ಯಕ್ಕೂ ಮೊದಲು ಏನಾರ ಸಂಬಂಧ ಇತ್ತನು? ಈ ವಾಡೆ ನಂದು. ವಾಡೆದೊಳಗಿರೋ ಒಬ್ಬೊಬ್ಬರನ್ನು ಖೂನಿಗೆ ನೀ ಮಾಡಿಸ್ತೀಯ ಏನು? ಅವ್ರ ಪ್ರಾಣನ ದಿನ ನಾನೇ ತೆಗಿತೀನಿ ನೋಡ್ತಾ ಇರು. ನೀನು ಒಂದು ಮಾಡಿದ್ರೆ ನಾನು ನೂರು ಮಾಡ್ತೀನಿ. ಮದುವೆ ಅಂತೂ ಆಗೋದಕ್ಕೆ ನಾನಂತೂ ಬಿಡೋದಿಲ್ಲ. ನಿನ್ನ ಬಾಣ ಗಿರಿಜವ್ವೆ ಅಂತ ನನಗೆ ಚೆನ್ನಾಗಿ ಗೊತ್ತು. ತಗೋಯಿ ರೊಕ್ಕ, ಕೆಲಸ ಆದ್ಮೇಲೆ ಇದಕ್ಕೆ ಮೂರಷ್ಟು ದುಡ್ಡು ಕೊಡ್ತೀನಿ. ನಾನು ಅವತ್ತಿಂದ ಇದೆಲ್ಲ ಹೀಗೆ ನಡಿಬೇಕು ಅಂತ ಏನೆಲ್ಲ ಮಾಡ್ಕೊಂಡು ಬಂದಿದ್ದೀನಿ, ಅದನ್ನ ಕೆಡಿಸಕ್ ಏನಾದ್ರೂ ಬಂದ್ರೆ ನಿನ್ನ ನಾನು ಸುಮ್ಮನೆ ಬಿಡಲ್ಲ. ನಿನ್ನೆಂದೇನಾಗತ್ತೆ, ನನ್ನ ಕೊಲೆ ಮಾಡ್ತೀಯಾ? ಬಾ ಬಾರೇ, ನನ್ನ ಕೊಲೆ ಮಾಡು, ಬಾ ಬಾ ಬಾರೇ. ಅವ್ರು ಮಾಡಿರೋ ಅನ್ಯಾಯಕ್ಕೆ ಒಂದಲ್ಲ ಮೂರು ಜೀವಗಳು ಬಲಿಯಾಗಿದೆ. ನನಗ ತಿಳಿದ ಹಂಗ ಇದಕ್ಕ ನಶಾ ಸಂಪಿಗೆ ಚೂರ್ಣ ಅಂತ ಕರೀತಾರ. ಮೂರ್ ತಲೆಮಾರಿನ ತಪಸ್ಸು ಇದು. ನೋಡ್ತಾ ಇರು ಒಬ್ಬೊಬ್ಬರನ್ನು ಹೇಗ್ ಕಾಡ್ತೀನಿ ಅಂತ. ಇವತ್ತಿನ ಡಾಕ್ಟ್ರು ಇದಕ್ಕೇನು ಮಾಡ್ಲಿಕ್ಕೂ ಆಗುದಿಲ್ಲವಾ? ಮಮ್ಮಿ ವಾಡೆಗೆ ಬಂದ ನನ್ನ ಕೈಯಾಗ ತಾಳಿ ಕೊಡು ಮಟ್ಟ ನಿನ್ಕೊಳ್ಳಿ, ನಾ ತಾಳಿ ಕಟ್ಟಂಗಿಲ್ಲ. ವಾಡೆಲ್ ಯಾಕೆ ಬಂತ ವಿಷ? ಅಕ್ಕಿಗೆ ವಿಷ ಪ್ರಯೋಗ ಆಗ್ಯದವ. ಅದು ಉಪಶಮನ ಆಗೋವರೆಗೂ ಆಕೆ ಸ್ಥಿತಿ ಹಿಂಗ ಇರ್ತದ. ನೀನ್ ರಾಜೀವಂಗ್ ಫೋನ್ ಮಾಡಿ ನಂದಿನಿ ಬರ್ತಾಳಂತ ವಿಚಾರಿಸ್ತಿದ್ಯಂತೆ. ಚೆಲುವಿಗೆ ಯಾಕ ವಿಷ ಹಾಕಿದಿ? ಆಕಿ ಬಗ್ಗೆ ಕಾಳಜಿ ಮಾಡ್ಲಾರ್ದ ಆಕಿನ್ ಬಲಿ ಕೊಟ್ವಿ. ಗೌರಿ ಕೈಗೆ ಸಿಕ್ಲಾರ್ದಂಗ ನಾವ್ ಆಕಿನ್ ನೋಡ್ಕೋಬೇಕಾಗಿತ್ತು. ಬಂದಿನ ಚೆಲ್ವಿ ವಾಡಿನ ಸುತ್ತ ಹಾಕೊಂಡ್ ಬರ್ತೆ ಅಂತ ಹೋದ. ಆದ್ರೆ ಸಾಗರ, ಗೌರಿ ಮುಂದೆ ನಾವು ಗಿರ್ಜವನ್ ಕರ್ಕೊಂಡ್ಬರೋ ವಿಚಾರನ ಮಾತೇ ಆಡಿಲ್ಲ ಅಲ್ದ ಸಾಗರ? ಅವತ್ ಗೌರಿ ಅಜ್ಜಮ್ಮನ ಕೋಣೆ ಹೊರಗೆ ನಿಂತು ಮಾತ್ ಕೇಳಿಸ್ಕೊತಿದ್ಲಲ್ಲ, ಅದೇ ಇದಕ್ಕೆ ಕಾರಣ ಅನ್ನಿಸ್ತು. ನಾವೇನಾದ್ರೂ ಮಾಡಿ ಪಾಪ ಚೆಲ್ವಿನ ಕಾಪಾಡ್ಲಿಕ್ಕ ಬೇಕು. ನಂಗೇನು ತೋಚ್ತಾನೆ ಇಲ್ಲ ಸಾಗರ. ಹಾ ಬಾ ಅಜ್ಜಮ್ಮನ್ ಕೇಳೋಣ, ಅವ್ರಿಗೆ ಇದಕ್ಕೆ ಪರಿಹಾರ ಗೊತ್ತೇ ಇರ್ತು. ಬಟ್ ಗಂಗಾ ಅಜ್ಜಿ ಹೇಳ್ತಾರೇನು? ಅವ್ರು ಎದಕ್ಕೆ ಮುಚ್ಚಿಡ್ತಾ, ಖಂಡಿತ ಹೇಳ್ತಾ. ಓಕೆ ಬಾ ಹೋಗೋಣ. ಯಾರಪ್ಪ ನೀವು, ಇಲ್ಲಿ ಯಾಕೆ ನಿಂತೀರಿ? ಅವರ ಊರಾಗ ಯಾರು ಮದುವೆ ಆದ್ರು ಚಪ್ರ ಹಾಕರ್ ನಾವರಿ. ಯಜಮಾನ್ರು ಫೋನ್ ಮಾಡಿ ಮನೆಗೆ ಚಪ್ರ ಹಾಕದೈತೆ ಅಂತ ಹೇಳಿದ್ರಿ, ಅದಕ್ಕೆ ಬಂದಿವ್ರಿ. ಯಜಮಾನ್ರು ಫೋನ್ ಮಾಡಿದ್ರ? ಅದಕ್ಕೆ ಈಗ ಏನ್ ಮಾಡ್ಬೇಕು? ಬರೀ ಫೋನಲ್ಲಿ ಹೇಳಿದ್ರೆ ಆಯ್ತಾ? ಅಡ್ವಾನ್ಸ್ ಕೊಡೋದು ಬೇಡವಾ? ಅದಕ್ಕೆ ಸ್ವಲ್ಪ ಯಜಮಾನ್ ಕರೀರಿ. ಬೇಡದ ಮದ್ವೆಗೆ ಚಪ್ರ ಹಾಕಕ್ ಬಂದಾರಲ್ಲ, ಅಂದ್ರ ಮದ್ವೆ ಆದಂಗ, ಈಗ ಏನ್ ಮಾಡೋದು? ನೋಡ್ರಿ ಯಜಮಾನ್ರು ಮನೆಯಾಗಿಲ್ಲ, ನೀವು ಸಂಜೆ ಹೊತ್ತಿಗೆ ಬರ್ರಿ, ಈಗ ಹೋಗ್ರಿ. ಸರಿ ರವರ ಬರ್ರಿ. ವಿಚಾರಿಸ್ಲಾರ್ದ ಆಂಬ್ಯುಲೆನ್ಸ್ ಕಳಿಸ್ಬಿಟ್ಟೆ, ಅವ್ರು ವಾಪಸ್ ಕಳಿಸ್ತೀನಿ.
ನನ್ನ ಕೋಲಿ ಬಾಳ ಧೂಳಾಗಿದೆ, ಸ್ವಲ್ಪ ಕ್ಲೀನ್ ಮಾಡವ. ಅಣ್ಣರ ಅವರ್ ಕೂಗ್ಲಿಕ್ಕತ್ತಿದ್ರು, ಏನು ಅಂತ ಕೇಳ್ಬಂದ್ ಮಾಡ್ತೀನಿ. ಆತವ ಆ ಮುದುಕಿ ಇವಳನ್ನ ಕರೆಯೋದೇನಕ್ಕೆ? ಇವಳು ಹೋಗಿ ಇನ್ನೇನು ಮಾಡ್ತಾಳೋ ಏನೋ. ಇವ್ರು ಬೇರೆ ನನ್ನ ಕರ್ಸ್ ಕೂರಿಸ್ಕೊಂಡಿದ್ದಾರೆ ಇಲ್ಲಿ. ಇದು ಮುಗಿಯದ ಕತೆ. ಸೂರಜ್, ಲಗ್ನಕ್ಕೆ ಸಂಬಂಧಪಟ್ಟಂಗ ಮನೆಯವ್ರಿಗೆಲ್ಲ ಜವಳಿ ತರಬೇಕಾಗಿತ್ತು. ಈಗಿನ ಪರಿಸ್ಥಿತಿಯೊಳಗೆ ಮನೆಯವರಿಗಿರಲಿ, ಮಾಲಂಗ ಅದ್ದೂರಿತನ ಇಷ್ಟ ಆಗವಲ್ದು. ನೀವು ಆರಿಸಿಟ್ಟ ಅರ್ಬಿನೆಲ್ಲ ಮತ್ತೆ ತರ್ಸೇನಿ. ಅದನ್ನು ಹೊಲಿಸೋದು, ಅಳತಿ, ಮತ್ತೊಂದು ಮಗದೊಂದು ಎಲ್ಲ ನೋಡ್ಕೊರಿ. ಲಗ್ನ ಹತ್ತಿರಕ್ಕೆ ಬಂತು. ಅಪ್ಪ, ಅವತ್ತು ಮಮ್ಮಿಗೆ ಯಾವ ಸೀರೆನೂ ಸೆಲೆಕ್ಟ್ ಮಾಡಿರಲಿಲ್ಲ. ನಾಳೆ ಮುಂಜಾನೆ ಅಂದ್ರೆ ನನ್ನ ದಿನಿ ಇಲ್ಲಿ ಇರ್ಲಿಕ್ಕ ಬೇಕು, ಇಲ್ಲ ಅಂದ್ರೆ ನೀ ಜೈಲೊಳಗಿರ್ತಿ. ನೋಡ್ತಾ ಇರು, ನಾನು ನಿನ್ನ ಮಾತನ್ನು ಮೀರಿ ಈ ಮದುವೆ ಆಗ್ತೀನಿ. ಆ ಪೆಟ್ಟಿಗೆ ಒಳಗೆ ಆ ಚೂಣ ಅದ ಅಂತ ನಿನಗೆ ಹೆಂಗ್ ಗೊತ್ತಾತು? ಗಿರಿಜವ್ವೇನ ನಿನ್ನಲ್ಲಿ ಕಳಿಸ್ಯಾಳೇನೋ ಹೇಳೋ. ಲಕ್ಕಿಯವರು ದತ್ತಣ್ಣ ಪಂದ್ಯದಿಂದ ಹಿಂದೆ ಸರಿಯೋ ತರನೇ ಕಾಣ್ತಿಲ್ಲ ಪುಟ್ಟತ್ತೆ. ಅಲ್ಲಿ ಲಕ್ಕಿಯವ್ರ ರಿಪೋರ್ಟ್ ಬಂದಿದೆ, ಅದ್ರಲ್ಲಿ ಏನ್ ಬಂದಿದೆ ಅಂತಾನು ಲಕ್ಕಿಯವ್ರು ಹೇಳ್ತಿಲ್ಲ. ಲಕ್ಕಿ ರಿಪೋರ್ಟ್ ಬಂತ? ಹ್ಞೂ. ಹುಷಾರಾಗಿ ತೆಗ್ದಿಟ್ಟಿದ್ಯಾ ತಾನೆ? ಅಯ್ಯೋಯ್ಯೋ, ಇರಿ ಪುಟ್ಟತ್ತೆ, ಬಂದೆ ಒಂದ್ ನಿಮಿಷ. ಅಯ್ಯೋಯ್ಯೋ, ಇನ್ನೇನ್ ಎಡವಟ್ ಮಾಡ್ಕೊಂಡ್ಲಪ್ಪ ಈ ಹುಡುಗಿ. ಅದಕ್ಕೆ ತವ ತೆಪ್ಪಾಗಿ ಮಾತಾಡಿದ್ರ, ತೆಪ್ಪಾಗಿ ಮಾತಾಡಿದ್ರ? ನೀವು ಮಾತಾಡಬೇಡಿ ನಮ್ಮರೇ, ನೀವೇನು ಮಾತಾಡಲೇಬೇಡಿ. ಸೋನಾಕ್ಷಿ ಮೇಡಮ್ಮು ಅದಕ್ಕೆ ಕಾಲೇಜಲ್ಲಿ ಓದೋರನ್ನ ಒಂದೇ ಒಂದು ಕಾರಣಕ್ಕೆ ನೀವು ಅವ್ರನ್ನ ಈ ಮನೇಲಿ ಉಳಿಸ್ಕೊಂಡಿರೋ ಅಂತ ಹೋಗ್ಬಿಟ್ಟು ಬೋದ್ ಬಂದ್ರಲ್ಲ, ಅದರಿಂದ ಸೋನಾಕ್ಷಿ ಮೇಡಮ್ ಮನ್ಸಿಗೆ ನೋವಾಗೈತೆ. ಅದು ಕೇಳಕ್ಕೆ ಬಂದವ್ರು ಅಷ್ಟೇಯ. ಅವ್ರ ಅದಕ್ಕೆ ಫ್ರೆಂಡು ಅನ್ನೋದೇ ನಿಮ್ಮ ಸಮಸ್ಯೆ ಆದರೆ, ಇನ್ಮ್ಯಾಕೆ ಅವ್ರು ಈ ಮನೆ ಅತಿಥಿ ಮಾತ್ರ ಅಲ್ಲ, ಈ ಮನೆಯಾಗೊಬ್ರು. ನನ್ನ ಮಗಳು ಸಿಗ್ತಾಳಲ್ವಾ, ಅವಳಿಗೆ ಏನಾಗಿರಲ್ಲ ತಾನೇ? ನನ್ನ ದಾಮಿನ ನನ್ನ ಸ್ವಾಮಿನ ತಕ್ಕೊಂಡೋದ್ರು, ಇಲ್ಲಿಗೆ ಬಂದಿದ್ದ ಮುದ್ದು ಮರಿ ನನ್ನ ಕಂದಮ್ಮನನ್ನು ಹೊತ್ತಾಕೊಂಡೋದ್ರು. ಮೂರನೆಯ ಲೋಕ, ಕಾಳಿಂಗ ಲೋಕ. ಕಾಳಿಂಗ ಸರ್ಪ ಅಂದ್ರೆ ಅಂತಿಂತ ಸರ್ಪ ಅಲ್ಲ ತಾಯಿ, ಮಹಾಘಟ ಸರ್ಪ. ಸರ್ವ, ಇಲ್ಲಿ ಒಬ್ಬನೇ ಏನ್ ಮಾಡ್ತಿದ್ಯಾ? ಇನ್ನು ಸ್ಕೂಲ್ಗೆ ಯಾಕೆ ಹೋಗ್ಲಿಲ್ಲ? ಅಮ್ಮ ಸೆಟ್ ಅಂಗಡಿಗೆ ದುಡ್ಡು ಕೊಡಕ್ ಹೋಗಿದ್ದಾಳೆ, ನಾನು ಅವಳಿಗಂತಾನೆ ಕಾಯ್ತಿದ್ದೀನಿ. ಹೌದಾ, ಸರಿ ಬಾ, ಇವತ್ತು ನಾನೇ ನಿನ್ನ ಸ್ಕೂಲ್ ಡ್ರಾಪ್ ಮಾಡ್ತೀನಿ. ಏನು ಬೇಕಾಗಿಲ್ಲ, ನನ್ನ ಸುಬ್ಬಮ್ಮನೇ ಬಸ್ ಹಚ್ಚಲಿ, ನಾನು ಬಸ್ಸಲ್ಲೇ ಹೋಗ್ತೀನಿ.